ಆಗಿರ್ಬೋದು, ಅಥವಾ ಯಾರೋ ದುಡ್ಡು ತಗೊಂಡು ಚೀಟಿಂಗ್ ಮಾಡಿರ್ಬಹುದು, ಅಥವಾ ಫ್ರೀ ಪಬ್ಲಿಸಿಟಿಗೋಸ್ಕರ ಗಿಮ್ಮಿಕ್ಗೋಸ್ಕರ ಕೆಲವಷ್ಟು ಜನ ಸುಳ್ಳು ಸುಳ್ಳು ವಿಚಾರಗಳನ್ನ ಬ್ರೇಕಿಂಗ್ ನ್ಯೂಸ್ ಆಗಿ ಕೊಡ್ಬಹುದು. ಸೊ ಇದನ್ನೆಲ್ಲ ದೂರ ಇಡೋದಕ್ಕೋಸ್ಕರ ನಾವು ICC ಮಾಡಲೇಬೇಕು. ಓಕೆ ಓಕೆ, ಎಲ್ಲೊಂದು ಕಡೆ ಒಂದಷ್ಟು ನಾಯಕಿಯರು ಈ ತರ ಮೀಟರ್ ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ ಅನಿಸಿದ್ಯಾ? ಯಾಕೆಂದ್ರೆ ಸಂಜಯ್ ವಿಚಾರ ನೋಡಿದಾಗ ಸರ್, ನಾನೇ ಮೊಟ್ಟ ಮೊದಲ ಮಹಿಳೆ ಹೇಳಿದ್ದು, ತುಂಬಾ ಜನ ಮಹಿಳೆಯರು ಮೀಟೂನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾ ಹೇಳಿದವಳು. ಮತ್ತೆ ಯಾಕೆಂದ್ರೆ ಅದನ್ನ ನಾನು ನೋಡಿದ್ದೀನಿ, ಕಣ್ಣಾರ ನೋಡಿದ್ದೀನಿ. ಕೆಲವಷ್ಟು ಜನ ಅದನ್ನ ದ್ವೇಷ ಇಟ್ಕೊಳ್ತಾರೆ ಗಂಡಸಿನ ಬಗ್ಗೆ. ಸೊ 10 ವರ್ಷದ ಹಿಂದೆ ಆಗಿದ್ರು ಅವ್ನಿಗೆ ಇವಾಗ ಅವಮಾನ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾರೆ. ಆದ್ರೆ ನಾನು ಹೇಳೋದು, ಒಂದು ಮಾನವೀಯತೆ ಇರಬೇಕು, ಒಂದು ಸತ್ಯತೆ ಇರಬೇಕು. ನಿಂಗೆ ನಿಜವಾಗ್ಲೂ ಅವ್ನು ನೋವು ಮಾಡಿದ್ರೆ ಇಟ್ ಡಿಪೆಂಡ್ಸ್ ಆನ್ ಹರ್ ಇಂಡಿವಿಜುವಲ್ ವ್ಯಕ್ತಿತ್ವ. ಅವಳು ನಿಜವಾಗ್ಲೂ ಹರ್ಟ್ ಆಗಿದ್ರೆ 10 ವರ್ಷದಿಂದ ಅವಳು ಹೇಳ್ಕೊಳ್ಳಿ, ಅವ್ರಿಗೆಲ್ಲರಿಗೂ ರೈಟ್ಸ್ ಇರುತ್ತೆ. ಬಟ್ ಅದನ್ನ ಇಟ್ಕೊಂಡು ನಾನು ಆಮೇಲೆ ದುಡ್ಡಿಸ್ಕೊಂಡು ಸೆಟ್ಲ್ ಆಗ್ತೀನಿ ಅಂತ ತಪ್ಪು ಮಾಡ್ತಾರಲ್ಲ, ಆ ತಪ್ಪು ಕೆಲಸ ಮಾಡಕ್ ಹೋಗ್ಬೇಡಿ. ನಿಜ ಆಗಿದ್ರೆ ಅದನ್ನ ಹೋರಾಟ ಮಾಡಿ ಕೊನೆ ತನಕ ಸತ್ಯ ಗೆದ್ದೇ ಗೆಲ್ಲುತ್ತೆ. ಓಕೆ ಓಕೆ, ಈಗ ಒಂದು ಕ್ವಶನ್ ಅಂತಂದ್ರೆ, ಶ್ರುತಿ ಪ್ರವ್ ಇಟ್ಕೊಂಡಿದ್ರಿ, ಶ್ರುತಿ ಪ್ರವ್ ಎಲ್ಲ ಕಡೆ ಹೋರಾಟ ಮಾಡಿದ್ರಿ, ಶ್ರುತಿ ಕೂಡ ಒಂದು ಸ್ಟೇಟ್ಮೆಂಟ್ ಹಾಕಿರ್ತಾರೆ ಏನಂದ್ರೆ, ನಾನು ಯಾವಾಗ ಎಲ್ಲಿವರೆಗೂ ಅಂತಂದ್ರೆ ದೊಡ್ಡ ಸುದ್ದಿಯವರು ಕೂಡ ಏನು ಸ್ಟೇಟ್ಮೆಂಟ್ ಇರ್ತಾವೆ ಅಂದ್ರೆ, ಒಂದೇ ಒಂದು, ನನಗೆ ರಿಹರ್ಸಲ್ ಮಾಡ್ಬೇಕಾದ್ರೆ ನಂತರ ಗಟ್ಟಿ ತಪ್ಕೊಂಡ್ರು ಕಿಸ್ ಮಾಡಿದ್ರು ಅಂತ ಹಾಕಿರ್ತಾರೆ. ಸೊ ಈ ಬಗ್ಗೆ, ಯಾಕಂದ್ರೆ ಸಂಜನಾ ಆರೋಪ ಬೇರೆ ಅಂತ ಹೇಳಿದ್ರೆ, ಶ್ರುತಿ ಅಲ್ಪ ಬಗ್ಗೆ ಈ ಎರಡು ಬಗ್ಗೆ ಶ್ರುತಿ ಅವ್ರ ಬಗ್ಗೆ ನಾನು ಅವತ್ತು ಪ್ರೆಸ್ ಮೀಟ್ ಅಲ್ಲೇ ಕ್ಲಿಯರ್ ಆಗಿ ಹೇಳಿದೆ, ನಾವು ಶ್ರುತಿ ಪರ ಅಥವಾ ಅರ್ಜುನ್ ಸರ್ ಪರ ಅಂತಲ್ಲ, ನಾವು ಎರಡು ಕುಟುಂಬಗಳನ್ನ ಗೌರವಿಸ್ತೀವಿ. ಒಂದು, ಶ್ರುತಿ ಅವ್ರ ಮಹಿಳೆಯಾಗಿ ಅವಳನ್ನ ಗೌರವಿಸ್ತೀವಿ, ಮತ್ತೆ ಅರ್ಜುನ್ ಸರ್ಜ ಫ್ಯಾಮಿಲಿ ನಾವೆಲ್ಲರೂ ಗೌರವಿಸ್ತೀವಿ. ಸೊ ಇಲ್ಲೂ ಅಗೇನ್ ಸತ್ಯದ ಪರ, ಅವರಿಬ್ರು ಕೋರ್ಟ್ಗೆ ಹೋಗಿ ತೀರ್ಮಾನ ತಗೊಳ್ತೀವಿ ಅಂದ್ರೆ ಅಲ್ಲಿ ಏನ್ ನಡೆದಿತ್ತು ಅಂತ ನೀವು ಇರಲಿಲ್ಲ, ನಾನು ಇರಲಿಲ್ಲ ಮುಂದೆ. ಸೊ ಇದು ದೊಡ್ಡ ಒಂದು ಸಭೆನೇ ಮಾಡಿದ್ರು ಚೇಂಬರ್ ಅಲ್ಲಿ, ಅದಕ್ಕೆಲ್ಲರೂ ಬಂದಿದ್ವಿ. ನನ್ನನ್ನು ಪರ್ಸನಲ್ ಆಗಿ ಕರೆದು ಕೇಳಿದ್ರು ಅಂಬರೀಷ್ ಸರ್, ಬ್ರಾಕ್ಲೈನ್ ಸರ್ ಎಲ್ಲ. ಆದ್ರೆ ಅಲ್ಲಿ ಅವರಿಬ್ರಿಗೂ ಏನ್ ನಡೀತು ಅನ್ನೋದು ನಮಗ್ ಗೊತ್ತಿರಲ್ಲ ಶೂಟಿಂಗ್ ಟೈಮ್ ಅಲ್ಲಿ. ಅದನ್ನ ಅವರವರೇ ಇಬ್ರು ಕೋರ್ಟ್ಗೆ ಹೋಗ್ತೀನಿ ಅಂತ ಅಷ್ಟರಲ್ಲಿ ಅರ್ಜುನ್ ಸರ್ ಸರೇನೆ ಇದು ಕೋರ್ಟ್ ಹಾಕೊಂಡಿದ್ರು, ಇವರು ಕೋರ್ಟ್ ಕೇಸ್ ಹಾಕೊಂಡಿದ್ದಾರೆ, ಅವರಿಬ್ರೇ ಇತ್ಯರ್ಥ ಮಾಡ್ಕೋಬೇಕು. ನಾನು ಸತ್ಯದ ಪರ ಅಷ್ಟೇ, ನಾನು ಯಾವುದನ್ನ ತಪ್ಪು ನಿಜವಾಗ್ಲೂ ಅವ್ರು ತಪ್ಕೊಂಡ್ರ, ನಿಜವಾಗ್ಲೂ ದುರ್ಬಳಕೆ ಮಾಡ್ಕೊಂಡ್ರ, ನಾವು ಯಾರು ಕಣ್ಣಾರ ನೋಡಿಲ್ಲ. ಸೊ ನಮಗೆ ಯಾರಿಗೂ ಗೊತ್ತೂ ಇರಲ್ಲ ಸತ್ಯ ಏನು.